सांस्कृतिक नगरी मैसूरिनल्ली दिने दिने कोरोना सोंकितर संख्य ओंदेडे एरिके आगता इदे। मत्तोंदेडे मैसूरिनल्लोंदु अमानवीय घटने नडेदिदे। खासगी आस्पत्रेयल्ली आक्सिजन कोरतेगे मत्तोंदु बलियागिदे। गुंडलुपेट्टे तालूकिन मूकळ्ळी कालोनिय शिवय्य सावन्नप्पिद्दारे। उसिराटद समस्ये हिन्नेलेयल्ली खासगी आस्पत्रेयल्ली शिवय्य सावन्नप्पिद्दु आक्सिजन खालियागिदे एंदु केळद आस्पत्रे वैद्यरु स्वल्प होत्तिनल्ले आक्सिजन बरुत्ते एंदु ಹೇಳಿದ ಆರೋಪವನ್ನ ಇದೀಗ ಮಾಡಲಾಗಿರುವಂತದ್ದು ಆಸ್ಪತ್ರೆಯವರು ಆಕ್ಸಿಜನ್ ವ್ಯವಸ್ಥೆ ಮಾಡಿಕೊಳ್ಳದಿದ್ದಕ್ಕೆ ಶಿವಯ್ಯ ಬಲಿಯಾಗಿದ್ದಾರೆ ಆಕ್ಸಿಜನ್ ಕೊರತೆಯಿಂದ ಪತ್ನಿಯದುರೆ ಶಿವಯ್ಯ ಪ್ರಾಣ ಬಿಟ್ಟಿರುವಂತದ್ದು ಇನ್ನು ಮನೆಯಲ್ಲಿದ್ದ ದನ ಕುರಿಮಾರಿ ಹಣವನ್ನ ಆ ಕುಟುಂಬ ಪಾವತಿಸಿತ್ತು ಈಗಾಗಲೇ 70000 ರೂಪಾಯಿಯನ್ನ ಕುಟುಂಬಸ್ಥರು ಕಟ್ಟಿದ್ದು ಮೃತದೇಹ ನೀಡಲು ಕೂಡ ಆಸ್ಪತ್ರೆಯವರು ಇನ್ನು 1 ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಹಣವಿಲ್ಲದೆ ಆಸ್ಪತ್ರೆ ಮುಂಭಾಗವೇ ಮೃತನ ಸಂಬಂಧಿಕರು ಆಕ್ರಂದನವನ್ನ ವ್ಯಕ್ತಪಡಿಸುತ್ತಾ ಇರುವಂತದ್ದು ಇನ್ನು ಹಣವಿಲ್ಲದ ಕಾರಣ ಮೃತದೇಹವನ್ನ ಬಿಟ್ಟು ಹೋಗಲು ಕುಟುಂಬ ಮುಂದಾಗಿಲ್ಲ ಇನ್ನು ಮೈಸೂರಿನಲ್ಲಿ ಒಂದೆಡೆ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹಾವಳಿ ಹೆಚ್ಚಾಗ್ತಾ ಇರುವಂತದ್ದು ಮತ್ತೊಂದೆಡೆ ಕೊರೋನಾ ಸೋಂಕಿಗೆ ಬಲಿಯಾಗ್ತಿರುವವರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಆಕ್ಸಿಜನ್ ಕೊರತೆ ಬೆಡ್ ಸಮಸ್ಯೆ ಜೊತೆಗೆ ವೆಂಟಿಲೇಟರ್ ಸಮಸ್ಯೆ ಕೂಡ ಎಲ್ಲೆಡೆ ಕಾಡ್ತಾ ಇರುವಂತದ್ದು ಇನ್ನು ಇಂದು ಮೈಸೂರು ನಗರದಲ್ಲಿ ಮತ್ತೊಂದು ಬಲಿಯಾಗಿದೆ ಖಾಸಗಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆಗೆ ಮತ್ತೊಂದು ಬಲಿಯಾಗಿರುವಂತದ್ದು ಗುಳ್ಳುಪೇಟೆ ತಾಲೂಕಿನ ಮೂಕಳ್ಳಿ ಕಾಲೋನಿಯ ಶಿವಯ್ಯ ಆಕ್ಸಿಜನ್ ಕೊರತೆಯಿಂದ ಸಾವನ್ನಪ್ಪಿರುವ ವ್ಯಕ್ತಿಯಾಗಿದ್ದು ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಇನ್ನು ಆಕ್ಸಿಜನ್ ಖಾಲಿಯಾಗಿದೆ ಅಂತ ಹೇಳಿದ್ರು ಕೂಡ ಆಸ್ಪತ್ರೆ ವೈದ್ಯರು ಸ್ವಲ್ಪ ಹೊತ್ತಿನಲ್ಲೇ ಬರುತ್ತೆ ಅಂತ ಹೇಳಿದ್ರು ಇನ್ನು ಆಸ್ಪತ್ರೆಯವರು ಆಕ್ಸಿಜನ್ ವ್ಯವಸ್ಥೆ ಮಾಡಿಕೊಳ್ಳದಿದ್ದಕ್ಕೆ ಶಿವಯ್ಯ ಬಲಿಯಾಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಆಕ್ಸಿಜನ್ ಕೊರತೆಯಿಂದ ಪತ್ನಿ ಎದುರೆ ಶಿವಯ್ಯ ಪ್ರಾಣ ಬಿಟ್ಟಿದ್ದಾರೆ ಇನ್ನು ಮನೆಯಲ್ಲಿದ್ದಂತಹ ದನ ಕುರಿಮಾರಿ ಹಣವನ್ನ ಕುಟುಂಬಸ್ಥರು ಆಸ್ಪತ್ರೆಗೆ ಕಟ್ಟಿದ್ರು ಈಗಾಗಲೇ 70000 ರೂಪಾಯಿಯನ್ನ ಕಟ್ಟಿದ್ದೇವೆ ಮತ್ತೆ ಮೃತದೇಹವನ್ನ ನೀಡಲು 1 ಲಕ್ಷ ರೂಪಾಯಿ ಬೇಡಿಕೆಯನ್ನ ಖಾಸಗಿ ಆಸ್ಪತ್ರೆಯವರು ಇಟ್ಟಿದ್ದಾರೆ ಹಣವಿಲ್ಲದೆ ಆಸ್ಪತ್ರೆ ಮುಂಭಾಗವೇ ಮೃತನ ಸಂಬಂಧಿಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇರುವಂತದ್ದು ಇನ್ನು ಹಣವಿಲ್ಲದ ಕಾರಣ ಮೃತದೇಹವನ್ನ ಬಿಟ್ಟು ಹೋಗಲು ಇದೀಗ ಕುಟುಂಬ ಮುಂದಾಗಿದೆ ಫಸ್ಟ್ ಎಷ್ಟು ಕಟ್ಟಿದ್ರಿ ನೀವು 75 ಏಕ್ ಕಟ್ಟಿದ್ರಿ ನಿಮಗೆ ದುಡ್ಡು ಇಲ್ಲ ಏನು ಇಲ್ಲ ಸಾಲ ಮಾಡ್ದೆ ಸರ್ ಗಂಡ ಕಟ್ಟಿಸ್ಕೋಬೇಕು ಅಂದ್ಬಿಟ್ಟು ಅಲ್ಲಿ ಸಾಲ ಮಾಡ್ದೆ ಸರ್ ಮೆಡಿಸನ್ ಬೇರೆ ದುಡ್ಡು ಕೊಟ್ಟೆ ಸರ್ ಜಮೀನ್ ಇತ್ತು ಅದು ಹಾಕ್ಬಿಟ್ಟೆ ಎರಡು ಹಸುಗಳು ಹೋಗಿ ಹಾಕ್ಬಿಟ್ಟೆ ಎರಡು ಹಸುಗಳು ಇತ್ತು ಎರಡು ಹಸುಗಳು ಅಡ್ಡಿಗೆ ಮಾರ್ಬಿಟ್ಟೆ ಸರ್ 45000 ರೂಪಾಯಿ ಆರೋಸು ಬರೀ 20-30 ಕೊಟ್ಬಿಟ್ಟೆ ಕೊಟ್ಬಿಟ್ಟೆ ಕಾಲು ಕೈ ಕಟ್ಕೊಂಡೆ ಬಾಡಿ